ಪರಶುರಾಮ ಆ ಥೀಮ್ ಪಾರ್ಕಿನ ಬಗ್ಗೆ ಈಗಾಗಲೇ ನಿಮಗೆಲ್ಲ ಗೊತ್ತಿದ್ದಾಗೆ ಅದು ಅನೇಕ ಬೆಳವಣಿಗೆಗಳು ನಡೆದಿವೆ. ಈಗ ಕೃಷ್ಣ ನಾಯ್ಕ ಅವರನ್ನು ಬಂಧಿಸಿದ್ದಾರೆ. ಇವರ ಹತ್ರ ಏನು ನಾವು ಮುಂದೆ ನೋಡ್ತಿದ್ದೇವೆ ಅನ್ನೋ ಬಗ್ಗೆ ಮಾತ್ರ ಸುಮಾರು 1.25 ಕೋಟಿ ರೂಪಾಯಿಯನ್ನು ಟೆಂಡರ್ಗಿಂತ ಮೊದಲೇ ಪಡ್ಕೊಂಡದ್ದು ನಿಮಗೆಲ್ಲ ಗೊತ್ತಿದೆ. ಅದರಿಂದ ಆ ದುಡ್ಡು ಎಲ್ಲಿ ಹೋಗಿದೆ, ಯಾರ್ಯಾರ ಅಕೌಂಟಿಗೆ ಹೋಗಿದೆ, ಕಂಚಂತೂ ಪರ್ಚೇಸ್ ಆಗಿಲ್ಲ, ನ್ಯಾಯಪರಿಸಿದ ಕಂಚು ಪರ್ಚೇಸ್ ಆಗಿಲ್ಲ, ಈ ದುಡ್ಡನ್ನು ತೆಗೆದು ಯಾರಿಗೆ ಕೊಟ್ಟಿದ್ದಾರೆ, ಈ ಬಗ್ಗೆ ಈಗಾಗಲೇ ಬೆಂಗಳೂರಿನ ಅವರ ಅಕೌಂಟಿನ ಹೆಡ್ ಆಫೀಸಲ್ಲಿ ಸಹ ನಾವು ಮಾಹಿತಿಯನ್ನು ಪಡ್ಕೊಂಡಾಗ ಇದನ್ನು ಕಾರ್ಕಳದ ಪೊಲೀಸ್ನವರಿಗೆ July 4 ಮತ್ತು August 3, 2024 ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಯಾರ್ಯಾರಿಗೆ ಕೊಟ್ಟಿದ್ದಾರಂತ. ಇನ್ನೊಂದು ವಿಚಾರ, ನಾನು ಈಗಾಗಲೇ ಹೇಳಿದಾಗೆ ಸುಮಾರು ನಾವು ಇಲ್ಲಿ ಒಂದು 1/4 ಪವನ್ ಚಿನ್ನ ಹೋದ್ರೂ ಉಡುಪಿಯಲ್ಲಿ ಹೋದರೆ ಕೋಲ್ಕತ್ತಾದಲ್ಲಿ ನಮ್ಮ ಪೊಲೀಸ್ನವರು ಹಿಡಿಯುವಷ್ಟು ಸಮರ್ಥರಿದ್ದಾರೆ. ಇವತ್ತು ಸುಮಾರು 33 ಅಡಿ ಕಂಚಿನ ಮೂರ್ತಿಯ ಮೇಲ್ಭಾಗವನ್ನು ನಾವು ಬಿಲ್ಲು ಮತ್ತು ಅದರ ಬಾಣವನ್ನು ಸರಿ ಮಾಡ್ತೇನೆ ಅಂತ ತಗೊಂಡು ಹೋದವರು ಎಲ್ಲಿ ಇಟ್ಟಿದ್ದಾರೆ? ಇವತ್ತು ಅದನ್ನು ಕರಗಿಸಿ ಅಂತೂ ಮಾಡಲಿಲ್ಲ. ಇದು ಇನ್ನೂ ಅದು ಕರಗಿಸಿದರೆ ಮಾಡಿದರೆ ಸ್ಪಷ್ಟನೆ ಕೊಟ್ಟರೆ ಇದು ಮೂರ್ತಿ ಮಾಡಿದ್ದು ಕಂಚಿದೆ ಅಂತೇಳಿ ನಮ್ಮ ಶಾಸಕರು ಸ್ಪಷ್ಟನೆ ಕೊಟ್ಟಾಗ ಆಗ್ತದೆ. ಅಥವಾ ಅವರ ಹಿಂಬಾಲಕರೆಲ್ಲ ಹೇಳಿದ ಹಾಗೆ ಕಾಂಗ್ರೆಸ್ನವರಿಗೆ ಬೇರೆ ಕೆಲಸ ಇಲ್ಲ, ಅಥವಾ ಉದಯ್ ಶೆಟ್ಟಿಗೆ ಸರಿಯಿಲ್ಲ, ಅಥವಾ ಸುಭದ್ರ ಅವರಿಗೆ ಈ ಬಗ್ಗೆ ಮಾತಾಡೋದು ಬಿಟ್ಟರೆ ಬೇರೆ ಏನು ಕೆಲಸ ಇಲ್ಲ ಅಂತ ಹೇಳಿದ ನಮೂನಿ ಆಗ್ತದೆ. ಈಗ ಮೇಲೆ ತಗೊಂಡು ಹೋದ ಪಾರ್ಟನ್ನು ಎಲ್ಲಿ ಇಟ್ಟಿದ್ದಾರೆ? ಒಂದೇ ಸುಟ್ಟು ಹಾಕಿರಬೇಕು, ಒಂದೇ ಹೂತು ಇರಬೇಕು, ಒಂದೇ ಯಾರೋ ಗೋಡನಲ್ಲಿ ಇಟ್ಟಿರಬೇಕು. ಇದನ್ನು ಪುನಃ ತಂದು ಜನರ ಇದರಲ್ಲಿ ಎತ್ತು ತೋರಿಸಬೇಕು ಜಗತ್ತಿಗೆ. ಸುನೀಲ್ ಕುಮಾರ್ ಮಾಡಿದ ಧರ್ಮ ಕಾರ್ಯಾಚರಣೆ ಏನಂತ, ಧರ್ಮ ರಕ್ಷಣೆಗೆ ಸುನೀಲ್ ಕುಮಾರ್ ಮಾಡಿದ ಘನ ಕಾರ್ಯವನ್ನು ಇಡೀ ಜಗತ್ತಿಗೆ ಎತ್ತು ತೋರಿಸಿ ಕೆಲಸ ಮಾಡಬೇಕು. ಇನ್ನೊಂದು ಬಹಳ ಬೇಸರ ಆಗ್ತದೆ ನಮಗೆ, ಯಾಕಂದರೆ ಒಬ್ಬ ಕೃಷ್ಣ ಕಲಾವಿದ, ಕಲಾವಿದ ಇವತ್ತು ಕಲೆಯನ್ನು ಆರಾಧಿಸುವ, ಕಲೆಯನ್ನು ಮಾಡುವ, ಆ ಬಗ್ಗೆ ನಮಗೆ ಅವರ ಬಗ್ಗೆ ಏನು ವೈಯಕ್ತಿಕ ಇಲ್ಲ, ನಮ್ಗೆ ಅವರು ಕೊಟ್ಟಿದ್ದಾರೆ ಅಂತ ಅವರಿಗೆ ಕಾಂಟ್ರಾಕ್ಟ್ ಕೊಟ್ಟದ್ದು ನಮ್ಗೆ ಗೊತ್ತಿಲ್ಲ. ಮೊನ್ನೆ ಹಿಡಿದ ಮೇಲೆ ಅವರು ಈ ಮೂರ್ತಿ ಇದೆಲ್ಲ ಗಲಾಟೆ ಆದಮೇಲೆ ಕೃಷ್ಣನಿಗೆ ಯಾರಾದ್ರು ಗೊತ್ತು ಬಿಟ್ಟರೆ ನಮ್ಗೆ ಅವ್ರ ಬಗ್ಗೆ ಸಂಬಂಧವನ್ನೆಲ್ಲ ಗುರುತಿಲ್ಲ, ಅಥವಾ ನಿರ್ಮಿತಿ ಕೇಂದ್ರದ ಅಧಿಕಾರಿಗಳ ಬಗ್ಗೆ ಸಹ ಇರ್ಬೋದು. ಆದರೆ ಇವತ್ತು ಯಾರು ಮನೆಯಲ್ಲಿ ಇರಬೇಕೋ ಅವರು ವಿಧಾನಸೌಧದಲ್ಲಿದ್ದಾರೆ, ಯಾರು ಮೂರ್ತಿ ಮಾಡಬೇಕಿತ್ತು ಅವರು ಜೈಲಲ್ಲಿದ್ದಾರೆ, ಯಾರು ಇಂಜಿನಿಯರ್ ಕೆಲಸ ಮಾಡಬೇಕಿತ್ತು ಸಮಾಜದಲ್ಲಿ ಅವರು ಸಸ್ಪೆಂಡ್ ಆಗಿದ್ದಾರೆ. ಇದಕ್ಕೆಲ್ಲ ಕಾರಣ ಯಾರು ಅಂತೇಳಿ ಈ ಮೂಲಕ ಸಮಗ್ರವಾಗಿ ತನಿಖೆಯಾಗಿ ಅದು ಹೊರಬರಬೇಕು. ಯಾರು ಮನೆಗೆ ಹೋಗಬೇಕು ಅವ್ರು ಮನೆಗೆ ಹೋಗಬೇಕು, ಅಂಥ ಕೆಲಸ ಆಗಬೇಕು. ಅದು ನಿಮ್ಮ ಮೂಲಕ ಮಾಡಲಿಕ್ಕೆ ಸಾಧ್ಯ, ತಾವು ಈ ಬಗ್ಗೆ ಇಡೀ ಶಾಸಕರ ಈ ಒಂದು ತೋಡು ಅವರು ಮಾತಾಡಬೇಕು, ಈ ಕರ್ಮಕಾಂಡದ ಬಗ್ಗೆ ನೀವು ಅದನ್ನು ಎಳೆ ಎಳೆಯಾಗಿ ಹೊರತೆಗಿಬೇಕಂತ ನಾನು ನಿಮ್ಮ ಹತ್ರ ವಿನಂತಿಸಿಕೊಳ್ತೇನೆ. ಮಾಡಿದ ಕೃಷ್ಣ ನಾಯಕ ಇವತ್ತು ಪೊಲೀಸ್ ಕಸ್ಟಡಿಯಲ್ಲಿ ಸೇರಿದ್ದಾರೆ. ನಮಗೆ ಕೃಷ್ಣ ನಾಯಕ ಪೊಲೀಸ್ ಕಸ್ಟಡಿ ಸೇರಿದ್ದಾರೆ ಒಂದು ವಿಚಾರ, ಆದರೆ ಅದೇ ಪ್ರತಿಮೆಯನ್ನು ಮಾಡಿಸಿದ ವ್ಯಕ್ತಿ ಯಾರು ಅವರು ಕೂಡ ಬಂಧನ ಆಗಬೇಕು, ಅವರು ಕೂಡ ಪೊಲೀಸ್ ಕಸ್ಟಡಿಗೆ ಸೇರುವಂಥದ್ದು. ಯಾಕೆಂದರೆ ಕಾರ್ಕಳದ ಮಾಜಿ ಸಚಿವರು ಮತ್ತು ಶಾಸಕರಾಗಿರುವ ಸುನೀಲ್ ಕುಮಾರ್ ಅವರ ಒತ್ತಡದ ಮೇಲೆ ಈ ನಕಲಿ ಪ್ರತಿಮೆಯನ್ನು ಕೃಷ್ಣ ನಾಯಕ್ ಮಾಡಿದ್ದಾರೆ ಅನ್ನುವಂಥದ್ದು ಅದು ಜಗಜ್ಜಾಹೀರು. ಅದರಿಂದ ತನಿಖೆ ಎಲ್ಲಿವರೆಗೂ ಮುಟ್ಟಬೇಕು ಹೇಳಿದ್ರೆ ಸುನೀಲ್ ಕುಮಾರ್ ಅವರ ಮನೆಯವರೆಗೂ ಮುಟ್ಟಬೇಕು. ಯಾಕೆ ಇವರು ಒತ್ತಡ ಮಾಡಿ ಅವರಿಂದ ಕಂಚಿನ ಪ್ರತಿಮೆ ಬದಲು ನಕಲಿ ಪ್ರತಿಮೆ ಮಾಡಿಸಿದ್ರು, ಮತ್ತು ಅವರು ಮತ್ತು ಇವರ ನಡುವಿನ ಹಣದ ವ್ಯವಹಾರ ಏನು ಎನ್ನುವುದ್ರ ಬಗ್ಗೆ ಸಂಪೂರ್ಣ ತನಿಖೆ ಆಗಬೇಕು. ಮತ್ತು ಕೃಷ್ಣ ನಾಯಕನ ಮೇಲೆ ಒತ್ತಡ ಹಾಕಿ ಪ್ರತಿಮೆ ಮಾಡಲಿಕ್ಕೆ ಯಾರು ಹೇಳಿದ್ದಾರೆ ಅವರದ್ದು ಬಂಧನ ಕೂಡ ಆಗಬೇಕು ಅನ್ನುವಂಥದ್ದು. ತಾವೆಲ್ಲ ಗಮನಿಸಿದಾಗೆ ರಾಜ್ಯ ಹೈಕೋರ್ಟು ಮತ್ತು ಜಿಲ್ಲಾ ನ್ಯಾಯಾಲಯ ಮತ್ತು ಕಾರ್ಕಳ ತಾಲೂಕು ನ್ಯಾಯಾಲಯ ಈ ಮೂರೂ ಕೂಡ ಕೃಷ್ಣ ನಾಯಕನ ವಿರುದ್ಧವಾಗಿ ಹೇಳಿಕೆಯನ್ನು ಕೊಟ್ಟಿದೆ ಮತ್ತು ಅಭಿಪ್ರಾಯವನ್ನು ಕೂಡ ಮಂಡಿಸಿದೆ. ಇದರ ಅರ್ಥ ಏನು ಹೇಳಿದರೆ ಕೃಷ್ಣ ನಾಯಕ ಮಾಡಿರುವ ಮೂರ್ತಿ ಅದು ಸಂಪೂರ್ಣ ನಕಲಿ ಅನ್ನುವಂಥದ್ದು ಕೋರ್ಟ್ ಹೇಳಿದ ಹೇಳಿಕೆಯಿಂದ ಮತ್ತು ನ್ಯಾಯಾಧೀಶರು ಹೇಳಿದ ಅವರ ಮಾತಿನಿಂದ ಅರ್ಥವಾಗ್ತದೆ. ಇವತ್ತು ಕಾರ್ಕಳದ ಶಾಸಕರು ಇದರ ಬಗ್ಗೆ ಮಾತಾಡಬೇಕು. ಮೊದಲಿನಿಂದ ಕೂಡ ಅದು ಪ್ರತಿಮೆ ಕಂಚಿದ್ದು 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 ಅಂತ ಸಮರ್ಥನೆ ಮಾಡ್ತಾ ಇದ್ರು, ನಾವು ಅದು ಅಲ್ಲ ಅಂತ ಹೇಳಿದ್ರು ಕೂಡ ನಮ್ಮನ್ನು ಅವಹೇಳನೆ ಮಾಡಿದ್ರು. ಉದಯ್ ಶೆಟ್ಟಿ ಅವರ ಬಗ್ಗೆ ಅತ್ಯಂತ ಕೀಳಾಗಿ ಮಾತಾಡಿದ್ರು. ಉದಯ್ ಶೆಟ್ಟಿ ಅವರ ಪ್ರತಿಮೆ ಮಾಡಿ ಅವರಿಗೆ ಮಾಲಾರ್ಪಣೆ ಮಾಡಿ ಅವರನ್ನು ಅವಹೇಳನ ಮಾಡುವಂತ ಪ್ರಯತ್ನ ಕೂಡ ಕಾರ್ಕಳ ಶಾಸಕರು ಮಾಡಿದ್ರು. ಆದ್ರೆ ಈಗ ಕಾರ್ಕಳ ಶಾಸಕರು ಇದಕ್ಕೆ ಉತ್ತರ ಕೊಡಬೇಕು. ಇವತ್ತು ಕೃಷ್ಣ ನಾಯಕ ಮೂರ್ತಿ ಮಾಡಿದವನು ಜೈಲಲ್ಲಿದ್ದಾನೆ, ಇದಕ್ಕೆ ಕಾರಣ ಯಾರು? ನೀವು ಅಲ್ವೇ? ನೀವು ಈಗ ನಿಮಗೆ ನಿಜವಾದ ಉತ್ತರ ಕೊಡಬೇಕು. ಯಾಕೆಂದ್ರೆ ನಿಮ್ಮಿಂದಾಗಿ ಇವತ್ತು ಒಬ್ಬ ಕಲಾವಿದ, ಒಬ್ಬ ಬಡ ಕಾರ್ಮಿಕ ಇವತ್ತು ಜೈಲು ಸೇರಿದ್ದಾನೆ. ಇವತ್ತು ನಿಮ್ಮಿಂದಾಗಿಯೇ ಇವತ್ತು ನಿರ್ಮಿತಿ ಕೇಂದ್ರದ ಅಧಿಕಾರಿ ಕೂಡ ಜೈಲು ಸೇರ್ತಾರೆ. ಮತ್ತು ನಿಮ್ಮ ಪಟಲಾಮು ಯಾರು ಸುತ್ತೆಯಿಂದ ಪ್ರತಿಮೆ ಮೇಲೆ ಹೊಡೆದಿದ್ದಾರೆ ಅವರಿಗೂ ಕೂಡ ಮುಂದಿನ ದಿನಗಳಲ್ಲಿ ಶಿಕ್ಷೆಯನ್ನ ಪರಶುರಾಮನೇ ಕೊಡ್ತಾರೆ. ಅಂದ್ರೆ ನಿಮ್ಮ ಒಂದು ರಾಜಕೀಯ ಹಿತಾಸಕ್ತಿಗಾಗಿ ಅನೇಕ ಜನರು ಬಲಿಯಾಗಿದ್ದಾರೆ. ಅದನ್ನ ಕಾರ್ಕಳ ಶಾಸಕರು ಮೌನ ಮುರಿಬೇಕು. ನೀವು ಏನು ಸಮರ್ಥನೆ ಮಾಡ್ತಾ ಇದ್ದೀರಿ, ಈಗಲೂ ಕೂಡ ನಿಮಗೆ ಮಾನ ಮರ್ಯಾದೆ ಅಂತ ಇದ್ರೆ ಆ ಸಮರ್ಥನೆ ಮಾಡುವುದನ್ನು ನಿಲ್ಲಿಸಿ ತಾವು ಕಾರ್ಕಳದ ಜನತೆಯ ಕ್ಷಮೆಯನ್ನು ಕೇಳಬೇಕು ಅನ್ನುವ ಮನವಿಯನ್ನು ನಾನು ನಿಮ್ಮ ಮೂಲಕ ಮಾಡ್ತೇನೆ.